ಟೈಮ್ ಪಾಸ್ ಫ್ರೆಂಡ್ಶಿಪ್ ಒಪ್ಪದ ತನಿಷಾ ವರ್ತೂರ್. ಬಿಗ್ ಬಾಸ್ ಮನೆಯ ಜೋಡಿಗಳ ಪೈಕಿ ಸಖತ್ ರೊಮ್ಯಾಂಟಿಕ್ ಜೋಡಿ ಅಂದ್ರೆ ತನಿಷಾ ಕುಪ್ಪಂಡ ಮತ್ತು ವರ್ತೂರ್ ಸಂತೋಷ್ ಅವರದ್ದು. ದೊಡ್ಡ ಮನೆಯಲ್ಲೇ ಇರಲಿ, ಕಿಚ್ಚನ ವೇದಿಕೆ ಮೇಲೆಯೇ ಆಗಿರಲಿ, ಈ ಜೋಡಿ ವಿಷಯ ಇದ್ದೇ ಇರುತ್ತೆ. ಅಷ್ಟರ ಮಟ್ಟಿಗೆ ತನಿಷಾ ಮತ್ತು ವರ್ತೂರು ಫೇಮಸ್ ಜೋಡಿ. ಇವರ ಫ್ರೆಂಡ್ಶಿಪ್ ಕುರಿತಾಗಿ ಕಿಚ್ಚ ನಿನ್ನೆಯಷ್ಟೇ ಪ್ರಶ್ನೆ ಮಾಡಿದ್ದಾರೆ, ಅದಕ್ಕೆ ಉತ್ತರವನ್ನು ಪಡೆದಿದ್ದಾರೆ. ಆದರೆ ಆ ಉತ್ತರವನ್ನ ನಾವು ಒಪ್ಪುವುದಿಲ್ಲ ಅಂತ ಇಬ್ರು ಹೇಳಿದ್ದಾರೆ. ನಿನ್ನೆ ಕಿಚ್ಚನ ವೇದಿಕೆಯ ಮೇಲೆ ವರ್ತೂರ್ ಮತ್ತು ತನಿಷಾ ಜೋಡಿ ಫ್ರೆಂಡ್ಶಿಪ್ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಯಿತು. ಎಸ್ ಆರ್ ನೋ ರೌಂಡಿನಲ್ಲಿ ಈ ಪ್ರಶ್ನೆ ಕೇಳಬಂತು. ವರ್ತೂರ್ ಸಂತೋಷ್ ಮತ್ತು ತನಿಷಾ ನಡುವಿನ ಫ್ರೆಂಡ್ಶಿಪ್ ಟೈಮ್ ಪಾಸ್ ಫ್ರೆಂಡ್ಶಿಪ್ ಅಂತ ಕಿಚ್ಚ ಎಲ್ಲರನ್ನು ಕೇಳಿದ್ರು. ಎಲ್ಲರೂ ಎಸ್ ಅಂತಾನೆ ಉತ್ತರಿಸಿದ್ರು. ಆದರೆ ಅದನ್ನ ವರ್ತೂರು ಮತ್ತು ತನಿಷಾ ಒಪ್ಪಿಕೊಳ್ಳಿಲ್ಲ. ತಮ್ದೇನು ಟೈಮ್ ಪಾಸ್ ಫ್ರೆಂಡ್ಶಿಪ್ ಅಲ್ಲ ಅಂತಾನೆ ವಾದಿಸಿದ್ರು. ತಮ್ಮಿಬ್ಬರ ನಡುವೆ ಇರೋದು ಲಾಂಗ್ ಟೈಮ್ ಬಂಧನ ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ರು. ತನಿಷಾಗೆ ನಿಕ್ ನೇಮ್ ಇಡುವ ಮೂಲಕ ತಮ್ಮೊಳಗಿನ ಪ್ರೀತಿಯನ್ನ ಈಗಾಗಲೇ ವರ್ತೂರು ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಬೆಂಕಿ ಎಂದು ತನಿಷಾರನ್ನ ಕರೆದಿದ್ದಾರೆ. ತನ್ನ ಮತ್ತು ತನಿಷಾ ನಡುವಿನ ಸ್ನೇಹದ ಬಗ್ಗೆ ವರ್ತೂರು ಹಲವಾರು ಬಾರಿ ಹಂಚಿಕೊಂಡಿದ್ದಾರೆ. ಟಾಸ್ಕ್ ನಲ್ಲಿ ಏಟ್ ಮಾಡಿಕೊಂಡು ತನಿಷಾ ಬಿಗ್ ಬಾಸ್ ಮನೆಯಿಂದ ಆಸ್ಪತ್ರೆ ಪಾಲಾದಾಗ ಕಣ್ಣೀರಿಟ್ಟಿದ್ದ. ವಾಪಸ್ ಬಂದಾಗ ಭಾವುಕರಾಗಿದ್ದ. ತನಿಷಾ ಕೂಡ ವರ್ತೂರ್ ಅವರನ್ನ ಅಷ್ಟೇ ಇಷ್ಟಪಡ್ತಾ ಇದ್ದ. ಅನೇಕ ಬಾರಿ ವರ್ತೂರರ ತೊಡೆಯ ಮೇಲೆ ಮಲಗಿ ಟೈಮ್ ಪಾಸ್ ಮಾಡಿದ್ದಾರೆ. ತಮ್ಮ ಎದೆಯಾಳದ ಮಾತುಗಳನ್ನು ಹಂಚಿಕೊಂಡಿದ್ದ. ಇವರಿಬ್ಬರ ಬಾಂಡಿಂಗ್ ಗಟ್ಟಿಯಾಗ್ತಾ ಇರುವಂತೆಯೇ ವರ್ತೂರು ಮಾವ ಮನೆಯಾಚೆ ಗರಂ ಆಗಿ ವರ್ತೂರು ಸಂತೋಷ್ ಮೇಲೆ ಗುರುತರ ಆರೋಪ ಮಾಡಿದ್ರು. ಈಗ ಮತ್ತೆ ವರ್ತೂರು ಮತ್ತು ತನಿಷಾ ತಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಾತು ಯಾವ ಹಂತಕ್ಕೆ ತಿರುಗಿಕೊಳ್ಳುತ್ತೋ ಕಾದು ನೋಡಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.